பவித்ரம் சரிதம் யஸ்யாஹ பவித்ரம் ஜீவனம் ததா பவித்ரதா ஸ்வரூபிண்யை தஸ்யை குர்மோ நமோ நமஹ. பகவத்கீதா உபன்யாசத காரியக்ரம பகவந்தன அபார கிருபையிந்த சாங்குவாகி நிறைவேறி மங்களகரவாகி முகியிது. ಮುಂದೆ ಯಾವ ವಿಷಯವಾಗಿ ಉಪನ್ಯಾಸ ಅಂತ ನೀವು ಊಹಿಸ್ತಾ ಇದ್ರಿ, ನಾನು ಆಲೋಚಿಸ್ತಾ ಇದ್ದೆ. ಕೆಲವರು ಭಾಗವತದ ಮೇಲೆ ಉಪನ್ಯಾಸ ಮಾಡಿದ್ರೆ ಚೆನ್ನಾಗಿತ್ತು ಅಂದುಕೊಂಡವರಿದ್ದಾರೆ. ಇನ್ನು ಕೆಲವರು ಸ್ವಲ್ಪ ದೊಡ್ಡ ದೊಡ್ಡ ವಿಷಯವನ್ನೇನಾದರೂ ತೆಗೆದುಕೊಂಡು ಉಪನ್ಯಾಸ ಮಾಡಿದರೆ ಚೆನ್ನಾಗಿತ್ತು ಅಂತ ಆಶಿಸಿದವರು ಉಂಟು. ಆದರೆ ನಾನು ಶ್ರೀರಾಮಕೃಷ್ಣರ ದಿವ್ಯ ಜೀವನ ಸಂದೇಶದ ಕುರಿತು ಉಪನ್ಯಾಸ ಮಾಡಿದರೆ ಬಹಳ ಆನಂದಕರವಾಗಿರುತ್ತೆ ಅಂತ ಆಲೋಚಿಸ್ತಾ ಕುಳಿತಿದ್ದೆ. ಆದರೆ ಈ ಮಧ್ಯೆ ನನ್ನ ಮನಸ್ಸಿನೊಳಗಡೆ ಶ್ರೀಮಾತೆ ಶಾರದಾದೇವಿಯವರ ಪ್ರಭಾವ ತಾನೇ ತಾನಾಗಿ ಮುನ್ನುಗ್ಗಿ ಬಂತು. ಸರಿ, ಇದು ಸರಿಯೇ, ಸರಿ ಮಾತ್ರವಲ್ಲ ಬಹಳ ಸರಿ. ಯಾಕೆ ಅಂದರೆ ಮೊದಲು ತಾಯಿ, ಆಮೇಲೆ ತಂದೆ, ಆಮೇಲೆ ಆಚಾರ್ಯ. ಉಪನಿಷತ್ತು ಹೀಗೆ ಹೇಳ್ತದೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮಾತೆಗೆ ಮೊದಲ ಸ್ಥಾನ. ನನ್ನ ಮನಸ್ಸಿನಲ್ಲಿ ಶ್ರೀಮಾತೆ ತಾವಾಗಿಯೇ ಮುಂದೆ ಬಂದು ತಮ್ಮ ಕುರಿತಾದ ಉಪನ್ಯಾಸ ಮಾಡಿಸಿಕೊಳ್ತಿದ್ದಾರೆ. ಅವರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅವರ ದಿವ್ಯ ಸನ್ನಿಧಿಯಲ್ಲೇ ಅವರ ಕುರಿತಾದ ಉಪನ್ಯಾಸ ಪ್ರಾರಂಭಿಸ್ತೇನೆ. ನಮ್ಮ ಬೆಂಗಳೂರು ರಾಮಕೃಷ್ಣ ಆಶ್ರಮ ಶ್ರೀಮಾತೆಯವರ ವಾಸದಿಂದ ಪರಮ ಪುನೀತಗೊಂಡಿದೆ ಅಂತ ನಿಮಗೆಲ್ರಿಗೂ ಗೊತ್ತು. ಒಂದು ಸಾತ್ವಿಕ ಹೆಮ್ಮೆಯಿಂದ ಹೇಳಿಕೊಳ್ಳೋದಾದರೆ ಈ ಭಾಗ್ಯ ದಕ್ಷಿಣ ಭಾರತದ ಬೇರಾವ ಆಶ್ರಮಕ್ಕೂ ಇಲ್ಲ ಅನ್ನಬೇಕು. ನಮ್ಮ ದೇವಸ್ಥಾನದಲ್ಲಿ ಶಾರದಾಮಾತೆಯ ಗರ್ಭಗೃಹ ಇದೆಯಲ್ಲ, ಅದರ ಹಿಂದ್ಗಡೆ ಒಂದು ಕೋಣೆ ಇದೆ. ಅದರಲ್ಲಿ ಅವರು 3 ದಿನ ವಾಸವಾಗಿದ್ರು. ಹೋಲಿ ಮದರ್ಸ್ ರಾಕ್ ಅಂತ ಈಗ ಯಾವ ಬಂಡೆ ಪ್ರಸಿದ್ಧವಾಗಿದೆಯೋ, ಯಾತ್ರಾ ಸ್ಥಳವಾಗಿದೆಯೋ, ಅದು ಹೇಗೆ ಪ್ರಸಿದ್ಧವಾಯಿತು ಅಂತ ನೀವು ಮುಂದೆ ನೋಡ್ಲಿಕ್ಕಿದ್ದೀರಿ. ಹೀಗೆ ಈ ಆಶ್ರಮದಲ್ಲಿ ಶ್ರೀಮಾತೆಯವರ ಪ್ರಭಾವ ಬಹಳ. ಆದ್ದರಿಂದ ಮೊದಲು ಅವರ ದಿವ್ಯ ಜೀವನ ಸಂದೇಶದ ಕುರಿತಾದ ಉಪನ್ಯಾಸ ಪ್ರಾರಂಭಿಸ್ತೇನೆ. ಅಲ್ಲದೆ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ ಏನು ಅಂತಂದರೆ, ಶ್ರೀರಾಮಕೃಷ್ಣ ಮಹಾಸಂಘದ ಈಗಿನ ಮಹಾಧ್ಯಕ್ಷರು, ಸಂಘ ಗುರುಗಳು ಆದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜರು ಶ್ರೀಮಾತೆಯವರ ಸಾಕ್ಷಾತ್ ಶಿಷ್ಯರು. ಅವರನ್ನ ನಿಮ್ಮಲ್ಲಿ ಹಲವರು ನೋಡಿದಿರಿ, ಮತ್ತೆ ಕೆಲವರು ಅವರಿಂದ ಮಂತ್ರೋಪದೇಶ ಕೂಡ ಪಡೆದಿದ್ದೀರಿ. ಅವರಲ್ಲಿ ಶ್ರೀಮಾತೆಯವರ ದಿವ್ಯ ಶಕ್ತಿ ಜಾಗೃತಗೊಂಡು ಕೆಲಸ ಮಾಡ್ತಿದೆ. ಆದ್ರಿಂದ ಈಗ ಶ್ರೀಮತ್ ಸ್ವಾಮಿ ವೀರೇಶ್ವರಾನಂದಜಿಯವರು ಇದ್ದಾರೆ ಅಂದ್ರೆ ಏನರ್ಥ? ಸಾಕ್ಷಾತ್ ಶ್ರೀಮಾತೆಯವರೇ ಆ ರೂಪದಿಂದ ಇದ್ದಾರೆ ಅಂತರ್ಥ. ಆದ್ರಿಂದಲೇ ಅವರ ಅಸ್ತಿತ್ವ ಇರೋವಾಗಲೇ ಶ್ರೀಮಾತೆಯವರ ದಿವ್ಯ ಜೀವನ ಸಂದೇಶದ ಕುರಿತಾದ ಉಪನ್ಯಾಸ ಪ್ರಾರಂಭಿಸ್ತೇನೆ. ಅಲ್ಲದೆ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಸರ್ವಸಂಗ ಪರಿತ್ಯಾಗ ಮಾಡಿ ಆಶ್ರಮಕ್ಕೆ ಸೇರಿದ ಹೊಸತರಲ್ಲಿ ಶ್ರೀಮಾತೆಯವರು ಒಂದು ಸ್ವಪ್ನ ದರ್ಶನ ಕೊಟ್ಟು ಅದರಲ್ಲಿ ಅವರು ನನ್ನ ತಂದೆ ತಾಯಿಗಳ ಯೋಗಕ್ಷೇಮವನ್ನು ತಾವೇ ನೋಡಿಕೊಳ್ಳುವ ಹಾಗೆ ಸೂಚಿಸಿದ ಒಂದು ದೃಶ್ಯ ಇಂದಿಗೂ ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ.
ಹೀಗೆ ನನ್ನ ಸ್ವಂತ ತಾಯಿಯಿಂದ ಬಿಡಿಸಿ ತಂದು ತಾವೇ ತಾಯಾಗಿ ನಿಂತು ಇಲ್ಲಿ ನನ್ನನ್ನ ಅಲ್ಲಿ ಅವರನ್ನ ಕಾಪಾಡ್ತಿರೋ ಶ್ರೀ ಶಾರದಾದೇವಿಯವರ ಮಹಾತ್ಮ್ಯ ಅದ್ಭುತವಾದ್ದು. ಇದೇ ರೀತಿಯಾಗಿ ಎಷ್ಟೋ ಜನರಿಗೆ ತಾವು ತಾಯಿಯಾಗಿ ನಿಂತು ಅವರನ್ನ ಕಾಪಾಡಿದ ಹಲವಾರು ಉದಾಹರಣೆಗಳನ್ನ ನಾನೇ ಬಲ್ಲೆ. ಇಂತಹ ಶ್ರೀ ಮಾತೆಯ ಮಹಾತ್ಮ್ಯವನ್ನ ಕುರಿತು ನನ್ನ ವಾಂಗ್ಮಯ ಪೂಜೆ ಸಲ್ಲಿಸಬೇಕು ಅಂತ ನನಗನಿಸ್ತು. ಆದ್ರಿಂದಲೇ ಅವರ ದಿವ್ಯ ಜೀವನ ಸಂದೇಶದ ಕುರಿತಾದ ಉಪನ್ಯಾಸ ಪ್ರಾರಂಭಿಸ್ತೇನೆ. ಅಲ್ಲದೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಇಲ್ಲಿ ಉಪನ್ಯಾಸ ಮಾಡೋದನ್ನ ಪ್ರಾರಂಭಿಸಿ ಸುಮಾರು 11 ವರ್ಷ ಆಯಿತು. ಈ ಅವಧಿಯಲ್ಲಿ ಪಾತಂಜಲ ಯೋಗ ಸೂತ್ರಗಳು, ಕರ್ಮಯೋಗ, ಭಕ್ತಿ ಕುಸುಮಾಂಜಲಿ ಅನ್ನೋ ಶಿರೋನಾಮೆಯಲ್ಲಿ ಅನೇಕ ಸ್ತೋತ್ರಗಳ ಮೇಲೆ ಉಪನ್ಯಾಸ, ಶ್ರೀ ವಿಷ್ಣು ಸಹಸ್ರನಾಮ, ಕೊನೆಯದಾಗಿ ಭಗವದ್ಗೀತೆ, ಹೀಗೆ ನಾನಾ ಶಾಸ್ತ್ರ ವಿಚಾರಗಳ ಕುರಿತಾಗಿ ಉಪನ್ಯಾಸ ಮಾಡಿದ್ದಾಯಿತು. ಆದರೆ ಈ ಶಾಸ್ತ್ರಗಳನ್ನೆಲ್ಲ ಕೇವಲ ಶಾಸ್ತ್ರಗಳನ್ನಾಗಿಯೇ ಓದಿದರೆ ಮತ್ತು ಕೇಳಿದರೆ ಅವುಗಳೆಲ್ಲ ಕೇವಲ ಒಣ ಹತ್ತಿಗೆ ಸಮವಾಗಿ ಬಿಡುತ್ತವೆ, ಕೇವಲ ಶುಷ್ಕ. ಈ ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ಆ ತತ್ವಗಳಿಗೆ ಸರಿಯಾಗಿ ಜೀವನ ನಡೆಸೋ ವ್ಯಕ್ತಿಗಳನ್ನ ಅವರ ಜೀವನ ಕ್ರಮಗಳನ್ನ ಅಧ್ಯಯನ ಮಾಡಿದ್ದೆ. ಆದರೆ ಆಗ ಈ ಶಾಸ್ತ್ರ ವಾಕ್ಯಗಳು ಜೀವಂತವಾಗುತ್ತವೆ, ರಸಭರಿತ ಆಗುತ್ತವೆ. ಶ್ರೀರಾಮಕೃಷ್ಣ, ಶ್ರೀಮಾತೆ ಇವರು ಅವತರಿಸಿ ಅಲ್ಲಿಯವರೆಗೆ ಮೂಲೆ ಪಾಲಾಗಿದ್ದ ಶಾಸ್ತ್ರಗಳಿಗೆ ಅವರು ಹೊಸ ಉಸಿರನ್ನ ತುಂಬಿದ್ರು ಅನ್ನಬೇಕು. ನಾನು ಹಿಂದೆ ಉಪನ್ಯಾಸದ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತು ನೆನಪಿರಬಹುದು. ಏನು ಅಂತಂದ್ರೆ, ನನಗೂ ಕೂಡ ಭಗವದ್ಗೀತೆಯ ಮಹಿಮೆ ಏನು ಅಂತ ಗೊತ್ತಾದ್ದೇ ನಾನು ರಾಮಕೃಷ್ಣಾಶ್ರಮ ಸೇರಿ ಶ್ರೀರಾಮಕೃಷ್ಣರ ಮಹಿಮೆಯನ್ನ ಮನಗಂಡ ಮೇಲೆಯೇ ಅಂತ. ಆದ್ರಿಂದಲೇ ದಿವ್ಯ ಜ್ವಲಂತ ಜೀವನ ದರ್ಶನ ಮಾಡಿದರೆ ಮಾತ್ರ ಶಾಸ್ತ್ರ ದರ್ಶನ ಮಾಡೋದು ಸುಲಭವಾಗುತ್ತದೆ, ಸಫಲವಾಗುತ್ತದೆ. ಆದ್ರಿಂದಲೇ ಅಂತಹ ದಿವ್ಯ ಜ್ವಲಂತ ಜೀವನ ದರ್ಶನ ಮಾಡಿಸೋದಕ್ಕಾಗಿ ಈಗ ನಾನು ಶ್ರೀ ಶಾರದಾದೇವಿ ಮಹಾತ್ಮ್ಯ ಅನ್ನೋ ವಿಷಯದ ಕುರಿತಾಗಿ ಉಪನ್ಯಾಸ ಪ್ರಾರಂಭಿಸ್ತಿದ್ದೇನೆ. ಅಲ್ಲದೆ ಇನ್ನೂ ಒಂದು ವಿಷಯ ಇದೆ, ಆದರೆ ಅದು ಏನು ಅಂತ ಈಗ ಹೇಳೋದಿಲ್ಲ, ಮುಂದೆ ಹೇಳ್ತೇನೆ. ಈ ಜಗತ್ತನ್ನ ನಾವು ಎಷ್ಟೇ ಮಿಥ್ಯಾ ಮಿಥ್ಯಾ ಅಂತ ಕೂಗಿಕೊಂಡ್ರೂ ಇಲ್ಲಿ ನಾವು ಸಾಯೋವರೆಗೆ ಬದುಕಲೇಬೇಕಾಗಿದೆ. ಈ ಮಾತನ್ನ ಯಾರು ಮಿಥ್ಯೆ ಅನ್ನೋ ಹಾಗೆ ಇಲ್ಲ. ಆದರೆ ಹೇಗೆ ಬದುಕಬೇಕಾಗಿದೆ ಅನ್ನೋದು ಮುಖ್ಯ ವಿಷಯ. ಪ್ರಾಣಿಗಳು ಬದುಕುತ್ತವೆ, ಪಕ್ಷಿಗಳು ಬದುಕುತ್ತವೆ, ಗಿಡ ಮರ ಬಳ್ಳಿಗಳು ಬದುಕುತ್ತವೆ, ಮನುಷ್ಯನೂ ಕೂಡ ಹೀಗೆಯೇ ಬದುಕುತ್ತಾನೆ ಅನ್ನೋ ಹಾಗಿದ್ರೆ ಅದರೊಳಗೆ ಏನು ವಿಶೇಷ ಇದೆ, ಅದರೊಳಗೆ ಏನು ಹೆಚ್ಚುಗಾರಿಕೆ ಇದೆ, ಅದರೊಳಗೆ ಏನು ಸಾರ್ಥಕತೆ ಇದೆ? ಆದರೆ ಇಂದಿನ ಮಾನವ ಸಾಮಾನ್ಯರ ಜೀವನವನ್ನ ಒಳಹೊಕ್ಕು ನೋಡಿದ್ರೆ ಪ್ರಾಣಿ ಪಕ್ಷಿಗಳ ಜೀವನ ಎಷ್ಟೋ ಮೇಲು ಅನಿಸಿಬಿಡುತ್ತೆ. ಇಂದಿನ ದಿನಗಳಲ್ಲಿ ಎಲ್ಲ ವಸ್ತುಗಳಿಗೂ ಬೆಲೆ ಇದೆ. ಎಲ್ಲ ವಸ್ತುಗಳಿಗೂ ಅಂದ್ರೇನು, ಗುಜರಿ ಅಂಗಡಿ ಮೂಲೆಯಲ್ಲಿ ಬಿದ್ದಿರೋ ತುಕ್ಕು ಹಿಡಿದ ತಂತಿಗೂ ಬೆಲೆ ಇದೆ, ಆದರೆ ಮನುಷ್ಯನಿಗೆ ಬೆಲೆ ಇಲ್ಲ. ನಿಜಕ್ಕೂ ನೋಡಿದ್ರೆ
ಈ ಮನುಷ್ಯನಷ್ಟು ಅಮೂಲ್ಯವಾದ ವಸ್ತುವೆ ಈ ಜಗತ್ತಿನಲ್ಲಿ ಇಲ್ಲ. ಆದರೆ ಇಂದು ಅವನಿಗೆ ಬೆಲೆ ಇಲ್ಲ. ಯಾಕೆ ಹೀಗೆ? ಆದರ್ಶದ ಅಭಾವ. ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮ ತಮ್ಮ ಸಹಜ ಪ್ರವೃತ್ತಿಗಳಿಗೆ ಅನುಸಾರವಾಗಿ ಬದುಕು ಸಾಗಿಸಿ ಮುಗಿಸಿಬಿಡುತ್ತವೆ. ಆದರೆ ಮನುಷ್ಯ ಮಾತ್ರ ಹಾಗಲ್ಲ. ಅವನಲ್ಲೂ ಸಹಜ ಪ್ರವೃತ್ತಿಗಳಿದ್ರೂ ಕೂಡ ಅವನು ಅಲ್ಲಿ ಇಲ್ಲಿ ಅವ್ರನ್ನ ಇವ್ರನ್ನ ನೋಡಿ ಅನುಸರಿಸೋ ಪ್ರಯತ್ನ ಮಾಡ್ತಾನೆ. ಅವನ ಎದುರಿಗೆ ಒಂದು ವೇಳೆ ಉನ್ನತ ಆದರ್ಶಯುತ ವ್ಯಕ್ತಿಗಳಿದ್ರೆ ಅವನು ಅವ್ರನ್ನ ಅನುಸರಿಸಿ ಉನ್ನತಿಗೇರ್ತಾನೆ. ದುರದೃಷ್ಟವಶಾತ್ ಅವನ ಎದುರಿಗೆ ದುಷ್ಟ ವ್ಯಕ್ತಿಗಳಿದ್ರೆ ಅವರನ್ನೇ ಅನುಸರಿಸಿ ಅವನತಿ ಇಳಿದು ಅಧಪಾತಾಳ ಸೇರ್ತಾನೆ. ಇಂದಿನ ಮಾನವ ಕೋಟಿಯನ್ನ ನೋಡಿದ್ರೆ ನಿಮಗೇನಿಸ್ತದೆ? ದಿಕ್ಕು ದಿವಾಣಿಲ್ಲದೆ ಓಡಾಡಿ ಕಂಗೆಟ್ಟವರ ಹಾಗೆ ಕಾಣೋದಿಲ್ವೇ? ಇಂಥ ಬೃಹತ್ ಜನಸಮುದಾಯವನ್ನ ಉನ್ನತ ಆದರ್ಶದ ಕಡೆಗೆ ನಡೆಸಿಕೊಂಡು ಹೋಗೋದಕ್ಕೆ ಯಾರಿಂದ ಸಾಧ್ಯ? ನಿಜವಾಗಿ ಹೇಳಬೇಕೆಂದ್ರೆ ಇಂಥ ಅವ್ಯವಸ್ಥಿತ ಜನಜೀವನವನ್ನ ತಿದ್ದಿ ಆದರ್ಶದ ಕಡೆಗೆ ತಿರುಗಿಸಿ ಭಗವದ್ ಅಭಿಮುಖಗೊಳಿಸುವ ಕಾರ್ಯ ಶಕ್ತಿ ಸಮೇತನಾಗಿ ಧರೆಗಿಳಿದು ಬಂದ ಭಗವಂತನಿಗೆ ಮಾತ್ರ ಸಾಧ್ಯ. ಈ ಮಾತು ನಮ್ಮ ನಿಮ್ಮ ಮನಕ್ಕೆ ವೇದ್ಯ. ಭಗವಂತ ಅವತರಿಸಿ ಮಾನವ ದೇಹಧಾರಣೆ ಮಾಡ್ತಾನೆ ಮತ್ತು ತನ್ನ ಆದ್ಯಾಶಕ್ತಿಯನ್ನ ಆವಾಹನೆ ಮಾಡಿ ಮಾನವ ಕಲ್ಯಾಣಕ್ಕೆ ನಿಯುಕ್ತಗೊಳಿಸ್ತಾನೆ. ಅವತಾರ ಪುರುಷನಿಂದ ಆರಾಧಿತಳಾದ ಆದ್ಯಾಶಕ್ತಿ ಕೃಪಾಮಯಿಯಾಗ್ತಾಳೆ. ಕೃಪಾಮಯಿಯಾಗಿ ಮುಗ್ಗರಿಸಿ ದಿಕ್ಕೆಟ್ಟ ಮಾನವ ಕೋಟಿಯನ್ನ ಮುನ್ನಡೆಸ್ತಾಳೆ. ಭಗವಂತ ಅವತಾರವೆತ್ತಿದಾಗಲೆಲ್ಲ ಆದ್ಯಾಶಕ್ತಿಯೂ ಕೂಡ ಅವನ ಚಿರಸಂಗಿನಿಯಾಗಿ ಅನುಸರಿಸಿ ಬರ್ತಾಳೆ. ಶ್ರೀರಾಮನೊಡನೆ ಸೀತೆಯಾಗಿ ಬಂದಂತೆ, ಶ್ರೀಕೃಷ್ಣನೊಡನೆ ರುಕ್ಮಿಣಿಯಾಗಿ ಬಂದಂತೆ, ಶ್ರೀ ಚೈತನ್ಯನೊಡನೆ ವಿಷ್ಣುಪ್ರಿಯಾಗಿ ಬಂದಂತೆ ಅನುಸರಿಸಿ ಬರ್ತಾಳೆ. ಅವಳು ಅವತರಿಸುವಾಗಲೆಲ್ಲ ಅವತಾರ ಪುರುಷನ ಸಹಧರ್ಮಿಣಿಯಾಗಿಯೇ ಬರೋದು ಇನ್ನೊಂದು ವೈಶಿಷ್ಟ್ಯ. ಹೀಗೆ ಬಂದು ಅವನ ದಿವ್ಯಲೀಲೆಯ ಪರಿಪೂರ್ಣತೆಗೆ ನೆರವಾಗ್ತಾಳೆ. ನವಯುಗದ ಪುನರುತ್ಥಾನಕ್ಕಾಗಿ ಶ್ರೀರಾಮಕೃಷ್ಣರು ಆದ್ಯಾಶಕ್ತಿಯನ್ನ ಪುನಃ ಜಾಗೃತಗೊಳಿಸಿದರು ಅಂತ ಹೇಳ್ತಾರೆ ಶ್ರೀ ಸ್ವಾಮಿ ವಿವೇಕಾನಂದರು. ಇದನ್ನು ಮನಗಂಡ ಸ್ವಾಮೀಜಿಯವರು ಗುಡುಗಿದರು. ಯಾವ ಪುನರ್ಜಾಗೃತ ಚೇತನದ ಮೊದಲ ಕಂಪನದಿಂದಲೇ ಸಮಸ್ತ ಜಗತ್ತು ಈಗ ಅನುರಣಿತವಾಗುತ್ತಿದೆಯೋ ಆ ಚೇತನವನ್ನು ಒಮ್ಮೆ ಭಾವಿಸಿ ನೋಡು. ಗುಲಾಮ ರಾಷ್ಟ್ರಗಳಿಗೆ ಮಾತ್ರವೇ ಮೀಸಲಾದ ವೃಥಾ ಸಂಶಯ ಹಾಗೂ ದೌರ್ಬಲ್ಯಗಳನ್ನು ಕಿತ್ತೆಸೆ ಅಂತ. ಪುನರ್ಜಾಗೃತ ಚೇತನ ಅಂದ್ರೆ ಶ್ರೀರಾಮಕೃಷ್ಣರು ಮೊದಲ ಕಂಪನದಿಂದಲೇ ಸಮಸ್ತ ಜಗತ್ತು ಈಗ ಅನುರಣಿತವಾಗುತ್ತಿದೆ ಅಂದ್ರೆ ಈ ಅವತಾರದ ಪ್ರಾರಂಭ ಕಾಲದಿಂದಲೇ ಜಗತ್ತು ಪ್ರಭಾವಿತವಾಗಿದೆ ಅಂತ. ಗುಲಾಮ ರಾಷ್ಟ್ರಗಳಿಗೆ ಮಾತ್ರವೇ ಮೀಸಲಾದ ವೃಥಾ ಸಂಶಯ ಹಾಗೂ ದೌರ್ಬಲ್ಯಗಳನ್ನು ಕಿತ್ತೆಸೆ ಅಂದ್ರೆ ಗುಲಾಮ ರಾಷ್ಟ್ರಗಳ ಜನರಲ್ಲಿ ದಾಸ್ಯ ಮನೋವೃತ್ತಿ ಬೆಳೆದಿರುತ್ತದೆ. ಈ ದಾಸ್ಯ ಮನೋವೃತ್ತಿಯ ಪರಿಣಾಮವಾಗಿ ಅವರು ಯಾವ ನವನೂತನ ಘನತತ್ವಗಳನ್ನು ಅರ್ಥ ಮಾಡಿಕೊಳ್ಳಾರರು, ಅವನ್ನ ನಂಬಲಾರರು. ಹಾಗೆಯೇ ಈಗ ಅವತರಿಸಿದ ನವ ಅವತಾರ ಶ್ರೀರಾಮಕೃಷ್ಣರ ಬಗ್ಗೆ ಆ ಗುಲಾಮ ರಾಷ್ಟ್ರಗಳ ಜನರ ಹಾಗೆ ವೃಥಾ ಸಂಶಯ ತಾಳಬೇಡ ಅಂತ ಗುಡುಗ್ತಾರೆ ಸ್ವಾಮೀಜಿ. ಯಾವ ಪುನರ್ಜಾಗೃತ ಚೇತನದ ಮೊದಲ ಕಂಪನದಿಂದಲೇ ಸಮಸ್ತ ಜಗತ್ತು ಈಗ ಅನುರಣಿತವಾಗುತ್ತಿದೆಯೋ
ಆ ಚೇತನವನ್ನು ಒಮ್ಮೆ ಭಾವಿಸಿ ನೋಡು. ಗುಲಾಮ ರಾಷ್ಟ್ರಗಳಿಗೆ ಮಾತ್ರವೇ ಮೀಸಲಾದ ವೃಥಾ ಸಂಶಯ ಹಾಗೂ ದೌರ್ಬಲ್ಯಗಳನ್ನು ಕಿತ್ತೆಸೆ ಅಂತ. ವಿಶ್ವದಾದ್ಯಂತ ಓತಪ್ರೋತವಾಗಿರೋ ಆ ಸನಾತನ ಶಕ್ತಿಯೇ ಇಂದಿನ ನವ ಅವತಾರದೊಂದಿಗೆ ಪುನರಾಗಮಿಸಿದ್ದಾಳೆ. ಅವಳು ಒಂದು ಕಡೆಯಿಂದ ಅವತಾರದ ಮುಖ್ಯ ಧ್ಯೇಯವನ್ನು ಪರಿಪೂರ್ಣಗೊಳಿಸುತ್ತಿದ್ರೆ, ಇನ್ನೊಂದು ಕಡೆಯಿಂದ ಮಾನವ ಜೀವನ ರಂಗದಲ್ಲಿ ಅದ್ಭುತ ಪ್ರಭಾವ ಬೀರುತ್ತಿದ್ದಾಳೆ. ತನ್ಮೂಲಕ ಇಡೀ ಭಾರತವನ್ನು, ಭಾರತದೊಂದಿಗೆ ಇತರ ರಾಷ್ಟ್ರಗಳನ್ನು, ಇತರ ರಾಷ್ಟ್ರಗಳೊಂದಿಗೆ ಸಮಸ್ತ ವಿಶ್ವವನ್ನೇ ನವನೂತನ ಪಥದಲ್ಲಿ ಮುನ್ನಡೆಸುತ್ತಿದ್ದಾಳೆ. ಆದ್ದರಿಂದಲೇ ಈ ಅವತಾರ ಪುರುಷ ಹಾಗೂ ಅವರೊಂದಿಗೆ ಆಗಮಿಸಿದ ಆದ್ಯಾಶಕ್ತಿ ಇವರಿಬ್ಬರಿಂದಲೂ ಪ್ರಭಾವಿತರಾಗಿ ಅನುಗ್ರಹೀತರಾದ ಸ್ವಾಮಿ ವಿವೇಕಾನಂದರು ಕೈಮುಗಿದು ಹೇಳ್ತಾರೆ, ನಿಮ್ಮೀರುವರ ದಾಸ ನಾನು, ಇದೋ ನಿಮಗೆ ಪ್ರಣಾಮ. ನಿಮ್ಮೀರುವರ ದಾಸ ನಾನು, ಇದೋ ನಿಮಗೆ ಪ್ರಣಾಮ ಅಂತ. ಧರೆಗೆ ಅವತರಿಸಿದ ಭಗವಂತನ ಕಾರ್ಯವಿಧಾನವೇ ಒಂದು ಬಗೆಯಾದರೆ, ಅವನನ್ನು ಅನುಸರಿಸಿ ಬಂದ ಆದ್ಯಾಶಕ್ತಿಯ ಕಾರ್ಯವಿಧಾನ ಇನ್ನೊಂದು ಬಗೆಯದು. ಮತ್ತೊಂದು ರೀತಿಯಿಂದ ಹೇಳೋದಾದ್ರೆ, ಹಾಲು ಮತ್ತು ಅದರ ಬೆಳುಪಿನ ಹಾಗೆ, ಬೆಂಕಿ ಮತ್ತು ಅದರ ಸುಡುವ ಶಕ್ತಿಯ ಹಾಗೆ ಅನ್ಯೋನ್ಯವಾಗಿರತಕ್ಕಂತಹ ಭಗವಂತ ಮತ್ತು ಅವನ ಆದ್ಯಾಶಕ್ತಿ ಇವರಿಬ್ಬರು ಒಂದೇ ಕಾಲದಲ್ಲಿ ಒಂದೇ ಉದ್ದೇಶಕ್ಕಾಗಿ ಅವತರಿಸಿದರೂ ಕೂಡ ಆ ಉದ್ದೇಶದ ಪರಿಪೂರ್ಣತೆಗಾಗಿ ಪುರುಷಾವತಾರದ ಕಾರ್ಯವಿಧಾನವೇ ಬೇರೆ, ಆದ್ಯಾಶಕ್ತಿ ಅವತಾರದ ಕಾರ್ಯವಿಧಾನವೇ ಬೇರೆ. ಆದ್ದರಿಂದ ಸ್ತ್ರೀ ಶರೀರ ಧಾರಣೆ ಮಾಡಿ ಅವತಾರವೆತ್ತಿದ ದೇವಿಯ ಜೀವನವನ್ನ ಅಧ್ಯಯನ ಮಾಡೋದ್ರಿಂದ ಒಂದು ವಿಶೇಷ ಲಾಭ ಇದೆ. ದೇವಿ ಭಾಗವತದಲ್ಲಿ ಸ್ವಯಂ ದೇವಿಯೇ ಹೇಳ್ತಾಳೆ, ಯಾವ ಯಾವ ಕಾಲದಲ್ಲಿ ದಾನವರಿಂದ ಜನರಿಗೆ ಪೀಡೆ ಉಂಟಾಗುವುದೋ ಆಯಾ ಕಾಲದಲ್ಲಿ ನಾನು ಅವತರಿಸಿ ಶತ್ರುನಾಶ ಮಾಡ್ತೇನೆ ಅಂತ. ಅಸುರರು ಜನರ ಶರೀರವನ್ನು ಹಿಂಸಿಸಿದರೆ ಆಸುರಿ ಗುಣಗಳು ಜನರ ಅಂತಃಕರಣವನ್ನೇ ಕಲುಕಿ ಕಲುಷಿತಗೊಳಿಸುತ್ತವೆ. ಉಪನಿಷತ್ತುಗಳಲ್ಲಿ ದೌರ್ಜನ್ಯಕ್ಕೂ ಸೌಜನ್ಯಕ್ಕೂ ನಡೆದಂತಹ ತಿಕ್ಕಾಟಗಳ ವರ್ಣನೆ ಇದೆ. ಈ ಯುಗದಲ್ಲಿ ಆ ತಿಕ್ಕಾಟ ಬೇರೆ ರೂಪ ತಾಳಿದೆ. ನಾಸ್ತಿಕವಾದ ಆಸ್ತಿಕವಾದವನ್ನ, ಜಡವಾದ ಚೇತನವಾದವನ್ನ, ಪ್ರೇಯಸ್ಸು ಶ್ರೇಯಸ್ಸನ್ನ ತಿಕ್ಕಿ ಮೆಟ್ಟಿ ಮುರಿತಿದೆ. ಈ ತಿಕ್ಕಾಟದ ಪರಿಣಾಮವಾಗಿ ಅಧರ್ಮ, ಅಸೂಯೆ, ದ್ವೇಷ, ಇಂದ್ರಿಯ ಲೋಲುಪತೆ ತಲೆಯೆತ್ತಿ ಮೆರೆದಾಡ್ತಿವೆ. ಸಜ್ಜನರನ್ನ ಬಲಿ ತೆಗೆದುಕೊಳ್ಳೋ ಭೀಕರ ಯುದ್ಧಕ್ಕೆ ಈ ಆಸುರಿ ಗುಣಗಳೇ ಕಾರಣ. ಆಧುನಿಕ ಯುಗದಲ್ಲಿ ಮನೋರಂಗದಲ್ಲಿ ನಡೆಯೋ ಘರ್ಷಣೆ ಪುರಾಣ ಕಾಲದ ದೇವಾಸುರ ಯುದ್ಧಕ್ಕಿಂತಲೂ ಭಯಂಕರ. ದಾನವರ ಯುದ್ಧ ದೈಹಿಕ ವಲಯಕ್ಕೆ ಸೀಮಿತ, ಆದರೆ ಇಂದಿನ ಘರ್ಷಣೆ ಮಾನವನ ಮನೋರಂಗದಲ್ಲಿ ಮೊಳೆತು ನಿತ್ಯ ಜೀವನದ ಪ್ರತಿ ಮೂಲೆಗೂ ಹರಡಿ ಮಾನವತೆಯ ಮೂಲಕ್ಕೆ ಕುಠಾರದ ಏಟು ಹಾಕಿದೆ. ಆದ್ದರಿಂದ ಈಗ ಆದ್ಯಾಶಕ್ತಿಗೆ ಮನೋರಂಗದ ಪುನರ್ನಿರ್ಮಾಣ ಕಾರ್ಯವೇ ಮುಖ್ಯ ಉದ್ದೇಶವಾಗಿದೆ. ಎಲ್ಲಕ್ಕಿಂತ ಅಧಿಕವಾಗಿ ಇಂದಿನ ಜಗತ್ತಿಗೆ ಬೇಕಾದ್ದು ನೈತಿಕ ಉನ್ನತಿ ಮತ್ತು ಆಧ್ಯಾತ್ಮದ ಬೆಳಕು. ಶ್ರದ್ಧೆ, ಪರಿಶುದ್ಧತೆ ಹಾಗೂ ಭಗವತ್ ಪ್ರೇಮ ಇವು ಒಮ್ಮೆ ಜಾಗೃತವಾದರೆ ಸಾಕು, ಬಾಹ್ಯ ಪ್ರಪಂಚ ತಾನೇ ತಾನಾಗಿ ಪರಿವರ್ತನೆ ಹೊಂದುತ್ತದೆ. ಈಗ ಅವತರಿಸಿದ ಆದ್ಯಾಶಕ್ತಿ ಅಂತಹ ಅಂತರಂಗದ ಹೋರಾಟವನ್ನು ಹತ್ತಿಕ್ಕೋದರಲ್ಲಿ ನಿರತಲಾಗಿದ್ದಾಳೆ. ಪಾಪಿಯನ್ನ ಅವನ ಪಾಪದ ಸಮೇತ ಸಂಹಾರ ಮಾಡಿದರೂ
ಜಯಪ್ರಾಪ್ತಿಯಾಗ್ತದೆ. ಅಥವಾ ಸಹಜವಾದ ಪ್ರೇಮಪೂರ್ಣ ಶುಭೇಚ್ಛೆಯಿಂದ ಪಾಪಿಯ ಪರಿವರ್ತನೆ ಮಾಡಿದರೂ ಜಯಪ್ರಾಪ್ತಿ. ಆದರೆ ಪಾಪಿಯನ್ನು ಸಂಹರಿಸೋ ಕಾರ್ಯಕ್ಕಿಂತ ಅವನ ದುಷ್ಟ ಹೃದಯವನ್ನು ಪರಿವರ್ತನೆಗೊಳಿಸೋ ಕಾರ್ಯಕ್ಕೆ ಅಧಿಕ ಸಹನೆ ಬೇಕು, ಇನ್ನೂ ಅಧಿಕ ಬಲ ಬೇಕು. ಈ ಬಲವನ್ನು ಇಂದಿನ ನವ ಅವತಾರದಲ್ಲಿ ಕಾಣಬಹುದು. ಅಲ್ಲಿ ಆಯುಧಗಳ ಜನತ್ಕಾರವಿಲ್ಲ, ಯುದ್ಧದ ಘೋಷಣೆ ಇಲ್ಲ. ಅಲ್ಲಿ ಸಮೃದ್ಧಿಯಾಗಿರೋದು ಯಾವುದು ಅಂದರೆ ವಿನಯ, ನಮ್ರತೆ, ಪರಿಶುದ್ಧತೆ, ಶ್ರೇಯೋಭಿಲಾಷೆ, ಪ್ರೇಮ ಹಾಗೂ ಆತ್ಮಾನುಭವ. ಅಲ್ಲದೆ ಈ ಅವತಾರಕ್ಕೆ ನಾಶಗೊಳಿಸೋ ಮನಸ್ಸಿಲ್ಲ, ಪರಿಪೂರ್ಣಗೊಳಿಸೋ ಸದಭಿಲಾಷೆ. ಮಾನವನ ಪ್ರಗತಿ ಪಥದಲ್ಲಿ ಬರಬಹುದಾದ ಅಡೆತಡೆಗಳನ್ನು ನಿವಾರಿಸಿ ನೂತನ ಸಾಧನಾ ವಿಧಾನವನ್ನು ಸ್ಥಾಪಿಸೋ ಸದಭಿಲಾಷೆ, ಇದೇನು ಸಾಮಾನ್ಯ ಕಾರ್ಯವಲ್ಲ. ಭವ್ಯ ಪುರಾತನ ಸಂಸ್ಕೃತಿಯ ಹಿನ್ನೆಲೆ ಇರತಕ್ಕಂತಹ ಭಾರತದಲ್ಲಿ ಇದೀಗ ಆದ್ಯಾಶಕ್ತಿ ಮತ್ತೊಮ್ಮೆ ಮೈತಳೆದು ಬಂದಿದ್ದಾಳೆ. ಮಾನವನ ಪುನರುಜ್ಜೀವನಕ್ಕೆ ಇದೊಂದು ಪೂರ್ವ ಸೂಚನೆ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀ ಜೀವನ ರಂಗದಲ್ಲಿ ಪ್ರಗತಿಯಾಗಬೇಕು ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಸಮ್ಮತ. ಸ್ತ್ರೀ ಜೀವನ ವಿಕಾಸವಾಗದೆ ಭಾರತಕ್ಕೆ ಮೇಲ್ಮೆ ಇಲ್ಲ ಅಂತ ಅನ್ನೋದು ಶ್ರೀ ವಿವೇಕಾನಂದರ ಅಧಿಮತ. ಅವರು ಹೇಳ್ತಾರೆ, ಆದ್ದರಿಂದಲೇ ಭಗವಂತ ಶ್ರೀರಾಮಕೃಷ್ಣನಾಗಿ ಅವತರಿಸಿದ, ಸ್ತ್ರೀಯನ್ನು ಗುರುವಾಗಿ ಸ್ವೀಕರಿಸಿದ. ಅವನ ಹಲವಾರು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಸ್ತ್ರೀಭಾವ ತಾಳಿದ, ತನ್ನ ಸಹಧರ್ಮಿಣಿಯ ಶಿಕ್ಷಣದ ಭಾರವನ್ನು ತಾನೇ ವಹಿಸಿಕೊಂಡ, ಭಗವಂತನ ಮಾತೃತ್ವವನ್ನು ಜಗಕ್ಕೆ ಮನಗಾಣಿಸಿದ ಅಂತ ಹೀಗೆ ಸ್ವಾಮೀಜಿಯವರು ಶ್ರೀರಾಮಕೃಷ್ಣಾವತಾರದಲ್ಲಿ ಸ್ತ್ರೀಗೆ ಸಿಕ್ಕಿದ ಪ್ರಾಮುಖ್ಯತೆಯ ವೈಶಿಷ್ಟ್ಯವನ್ನು ಎತ್ತಿ ತೋರ್ತಾರೆ. ಕಳೆದ ಶತಮಾನದ ಮಧ್ಯೆ ಭಾರತದ ಸ್ತ್ರೀತ್ವ ಒಂದು ಭಯಂಕರ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಪಾಶ್ಚಾತ್ಯ ನಾಗರಿಕತೆಯ ಪ್ರಬಲ ಅಲೆಯೊಂದು ಹರಡಿ ಸಮಗ್ರ ಭಾರತವನ್ನೇ ತೇಲಿಸುತ್ತಿದ್ದ ಕಾಲ ಅದು. ಅಂದು ಭಾರತದ ಭವ್ಯ ಸಂಪ್ರದಾಯಗಳನ್ನೇ ಬಲಿತೆತ್ತು ಪಾಶ್ಚಾತ್ಯರನ್ನು ಅನುಕರಿಸೋ ಹುಚ್ಚು ಬಲಿಯಿತು. ನಿಜ, ಭಾರತವು ಪರಕೀಯ ಆದರ್ಶಗಳನ್ನು ಅವರ ತಾಂತ್ರಿಕತೆಗಳನ್ನು ಅನುಸರಿಸೋದು ಮತ್ತು ಸ್ವೀಕರಿಸೋದು ಪ್ರಮಾದವೇನೂ ಅಲ್ಲ. ಅಲ್ಲದೆ ತನ್ನ ಸ್ವಂತದ ಉದಾತ್ತ ಭಾವನೆಗಳನ್ನು ರಕ್ಷಿಸಿಕೊಂಡು ಪರಕೀಯ ಭಾವನೆಗಳನ್ನು ಹೇರಿ ತನ್ನ ಭಾವನಾ ಸಂಪತ್ತನ್ನು ವೃದ್ಧಿಗೊಳಿಸಿಕೊಳ್ಳೋದೊಂದು ಭಾರತದ ವೈಶಿಷ್ಟ್ಯವೇ ಆಗಿದೆ. ಭಾರತದ ನಾರೀತ್ವವೂ ಕೂಡ ಇನ್ನಷ್ಟು ಸತ್ವಶಾಲಿಯಾಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಪರಕೀಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಹಾಗೆಯೇ ಪರಕೀಯರು ಕೂಡ ಭಾರತದ ಮಾತೃತ್ವದ ಮಹತ್ತನ್ನು ಕಲಿಯಬೇಕಾದ ಅವಶ್ಯಕತೆ ಇದೆ. ಇದು ಆ ಪಾಶ್ಚಾತ್ಯರ ನಾಗರಿಕತೆಗೆ ಒಂದು ಭದ್ರ ತಳಹದಿಯಾಗಬೇಕಾದ ಅವಶ್ಯಕತೆ ಇದೆ. ಆದರೂ ಕೂಡ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಿಂದ ಬೇಕಾದಷ್ಟು ಕಲಿಯೋ ಅಂಶ ಇದ್ರೂ ಕೂಡ ಪ್ರತಿ ರಾಷ್ಟ್ರಕ್ಕೂ ತನ್ನದೇ ಆದ ಒಂದು ಆದರ್ಶ ಇದೆ ಅನ್ನೋದನ್ನು ಮರೆಯಬಾರದು, ಅದನ್ನು ಕಡೆಗಣಿಸಬಾರದು ಅನ್ನೋದನ್ನು ಕೂಡ ಮರೆಯಬಾರದು. ಅದನ್ನು ಕಡೆಗಣಿಸದಲ್ಲಿ ಸರ್ವನಾಶ ಸ್ವತಃಸಿದ್ಧ. ಉದಾಹರಣೆಗಾಗಿ ಸ್ತ್ರೀಯರನ್ನ ಗೌರವಿಸೋ ಉತ್ಸಾಹ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರುತ್ತದೆ. ಆದರೆ ಅವುಗಳು ನಿಜಕ್ಕೂ ಸ್ತ್ರೀತ್ವವನ್ನು ಗೌರವಿಸ್ತಾರೆಯೇ ಅಂತನ್ನೋದು ಸಂಶಯಾಸ್ಪದ. ಯಾಕೆಂದರೆ ಅವರು ಗೌರವಿಸೋ ಕ್ರಮ ನೋಡಿದರೆ ಅವರು
ಸ್ತ್ರೀಯ ಬಾಹ್ಯದ ಬೆಡಗು ಭಿನ್ನಾಣಗಳಿಗೆ, ವನಪು ವಯ್ಯಾರುಗಳಿಗೆ ತೋರೋ ಮನ್ನಣೆಯ ಹಾಗೆ ಕಂಡುಬರುತ್ತದೆಯೇ ಹೊರತು ನಿಜವಾದ ಸ್ತ್ರೀತ್ವವನ್ನು ಗುರುತಿಸಿ ಗೌರವಿಸೋ ಹಾಗೆ ಕಂಡುಬರೋದಿಲ್ಲ. ಆದರೆ ಭಾರತ ದೇಶ ಸ್ತ್ರೀಯ ಪಾವಿತ್ರ್ಯ, ಅವಳ ಮಾತೃತ್ವ ಇವನ್ನ ಕಂಡು ಆಧರಿಸಿ ಗೌರವಿಸ್ತದೆ. ಇದಕ್ಕೆ ಕಾರಣ ಗೊತ್ತೇನೋ? ಏನು ಅಂತಂದ್ರೆ, ಭಾರತದ ಆದರ್ಶ ಬಂಧ ಮೋಚನ ಮತ್ತು ಆತ್ಮಾನುಭವ. ಬಂಧ ಮೋಚನ ಮತ್ತು ಆತ್ಮಾನುಭವ, ಇದು ಭಾರತದ ಆದರ್ಶ. ಈ ಆದರ್ಶವನ್ನ ಸಾಧಿಸೋದಕ್ಕೆ ಆತ್ಮ ಸಂಯಮ ಅನಿವಾರ್ಯ. ಆದ್ರಿಂದಲೇ ಭಾರತ ಸ್ತ್ರೀಯರಲ್ಲಿ ಪಾವಿತ್ರ್ಯವನ್ನು ಗುರುತಿಸಿ ಗೌರವಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಭಾರತದ ಆದರ್ಶ ಸ್ತ್ರೀಯರೆಂದ್ರೆ ಸೀತಾ, ಸಾವಿತ್ರಿ, ದಮಯಂತಿ ಇತ್ಯಾದಿ. ಹೀಗೆ ಪಾಶ್ಚಾತ್ಯ ಹಾಗೂ ಭಾರತೀಯ ದೃಷ್ಟಿಕೋನ ಪರಸ್ಪರ ಬೇರೆ ಬೇರೆ. ಆದರೂ ಇಂದು ವಿಶ್ವದ ನಾಗರಿಕರು ಇವುಗಳಲ್ಲಿ ಒಂದನ್ನ ಆರಿಸಿಕೊಳ್ಳಲೇಬೇಕಾಗಿದೆ. ಸಮಸ್ಯೆ ಗಂಭೀರವಾದ್ದೇ, ಇದು ತ್ವರಿತದ ಪರಿಹಾರವನ್ನು ಅಪೇಕ್ಷಿಸುತ್ತದೆ. ಈಗ 100 ವರ್ಷಗಳ ಹಿಂದೆ ಇದರ ಅವಶ್ಯಕತೆ ಇದಿರಲಿಕ್ಕಿಲ್ಲ, ಆದರೆ ಈಗ ಅದರ ಅವಶ್ಯಕತೆ ಬಹಳ ಇದೆ. ಆಧುನಿಕ ವಿನಾಶಕಾರಿ ವಿಚಾರಗಳ ಸುಳಿಯಿಂದ ಭಾರತವನ್ನು ರಕ್ಷಿಸಬೇಕಾಗಿದೆ. ಹೀಗೆ ಭಾರತಕ್ಕೆ ರಕ್ಷಣೆ ಸಿಗದೆ ಹೋದರೆ ಮುಂದೆ ಪ್ರಾಚ್ಯ ಪಾಶ್ಚಾತ್ಯ ಸಮಾಜ ಜೀವನ ನಿರ್ಮಾಣಕ್ಕೆ ಯಾವ ಭದ್ರ ತಳಹದಿಯ ಆಧಾರವೂ ಇಲ್ಲದಂತಾಗಿ ಬಿಡುತ್ತದೆ. ಆದರೆ ಇದಕ್ಕೆ ಯಾವ ಆದರ್ಶ ವ್ಯಕ್ತಿಯಿಂದ ಎಲ್ಲರೂ ಸ್ಫೂರ್ತಿ ಪಡೆದು ಸತ್ಯ ಶಿವ ಸುಂದರದೆಡೆಗೆ ಜನ ಮುನ್ನಡೆಯಬಹುದೋ ಅಂತಹ ಮಹಾವ್ಯಕ್ತಿಯ ಅವಶ್ಯಕತೆ ಇದೆ. ಆ ವ್ಯಕ್ತಿಯಲ್ಲಿ ಲೋಕ ಶಿಕ್ಷಣ ನಡೆಸಬಲ್ಲಂತಹ ಸಾಮರ್ಥ್ಯ ಇರಬೇಕು, ಪ್ರೇಮಮಯೀ ಮಾತೆಯ ಹೃದಯ ಇರಬೇಕು, ಮತ್ತು ಇಷ್ಟ ದೇವತೆಯಾಗಿ ನಿಲ್ಲಬಲ್ಲ ದಿವ್ಯತೆ ಇರಬೇಕು. ಹೀಗೆ ಈ 3 ಮಹಾಗುಣಗಳು ಅಲ್ಲಿ ಸಮ್ಮಿಲನಗೊಂಡಿರಬೇಕು. ಇಂತಹ ವ್ಯಕ್ತಿ ಯಾರಿದ್ದಾರೆ? ಭಾರತದ ದಿವ್ಯ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಿ ಸಂಸ್ಥಾಪನೆ ಮಾಡಬಲ್ಲ ಸಾಮರ್ಥ್ಯದ ವ್ಯಕ್ತಿ ಯಾರಿದ್ದಾರೆ? ಸಾಕ್ಷಾತ್ ಜಗನ್ಮಾತೆಯಿಂದಲ್ಲದೆ ಬೇರೆ ಯಾರಿಂದಲೂ ಆಗದ ಕಾರ್ಯ ಇದು. ಕಳೆದ ಶತಮಾನದ ಭಾರತೀಯ ಜನಜೀವನವನ್ನ ಪರೀಕ್ಷಿಸಿ ನೋಡಿದ್ರೆ ಈ ಮಾತಿನ ಸತ್ಯ ಮನವರಿಕೆಯಾಗುತ್ತದೆ. ಆ ಶತಮಾನದ ದುರವಸ್ಥೆಯ ಪರಿಸ್ಥಿತಿಯಲ್ಲೇ ಆದ್ಯಾಶಕ್ತಿಯ ಆವಿರ್ಭಾವವಾಯಿತು. ಮಾನವನ ಅಧಪ್ಪತನದ ಪ್ರಮಾಣಕ್ಕೆ ತಕ್ಕಂತೆ ಆದ್ಯಾಶಕ್ತಿಯ ಆವಿರ್ಭಾವ. ಭಗವದ್ಗೀತೆಯಲ್ಲಿ ನಿಮಗೆ ತಿಳಿದಿರೋ ಹಾಗೆ ಶ್ರೀಕೃಷ್ಣ ಒಂದು ಸೂಚನೆ ಕೊಟ್ಟಿದ್ದಾನೆ. ಏನದು? ಮಾನವ ಮಂಗಲಕ್ಕಾಗಿ ಭಗವಂತ ಮಾನವ ದೇಹಧಾರಣೆ ಮಾಡ್ತಾನೆ. ಆದರೆ ಮಾನವ ಮಾತ್ರ ತನ್ನ ಬುದ್ಧಿದೋಷದಿಂದಾಗಿ ಅದನ್ನ ಗುರುತಿಸುವಲ್ಲಿ ಅಸಮರ್ಥನಾಗಿದ್ದಾನೆ. ಆದರೂ ಕೂಡ ಕ್ಷಣಕ್ಷಣಕ್ಕೂ ತಪ್ಪು ಮಾಡಿ ಸಂಕಟಕ್ಕೆ ಸಿಲುಕುವ, ಸಂಕಟಕ್ಕೆ ಸಿಕ್ಕಿ ಬನ್ನ ಪಡುವ ಮಾನವನನ್ನ ಮೇಲೆತ್ತಿ ತನ್ನ ವೈಭವವನ್ನು ತೋರೋದಕ್ಕೆ ಭಗವಂತ ಮಾನವ ದೇಹವನ್ನೇ ಆಶ್ರಯಿಸಿ ಬರ್ತಾನೆ. ಸ್ವಾರ್ಥ ಸಾಧನೆಯಲ್ಲಿ ಮುಳುಗಿದ ಮಾನವನನ್ನ ಮೇಲೆತ್ತೋದಕ್ಕೆ, ಮಾನವ ದೇಹಧಾರಿಯಾಗಿ ಬರೋದಕ್ಕಿಂತ ಮಿಗಿಲಾದ ಮಾರ್ಗ ಮತ್ತೊಂದಿಲ್ಲ. ಆದರೆ ಒಂದೋ ಅವನು ತಾನೇ ಸ್ವತಃ ದಿವ್ಯ ಪರಿಶುದ್ಧ ಜೀವನ ನಡೆಸಿ ದಿವ್ಯ ಆದರ್ಶಗಳನ್ನು ಬೋಧಿಸಿ ಜನ ಜೀವನವನ್ನ ಉದಾತ್ತಗೊಳಿಸಬಹುದು. ಅಥವಾ ತನ್ನ ದಿವ್ಯ ಸಂಕಲ್ಪ ಮಾತ್ರದಿಂದಲೇ ನೂತನ ಸಾಧನಾ ಪಥವನ್ನ ಪ್ರತಿಷ್ಠಾಪಿಸಿ ಆ ಪಥದ ಮೂಲಕ ಮಾನವತೆಯನ್ನ ಮುನ್ನಡೆಸಬಹುದು. ಅಥವಾ ತನ್ನ ಅದ್ಭುತ ರಮ್ಯ ಲೀಲೆಯ ಮೂಲಕ ಮಾನವ ಹೃದಯವನ್ನ ಸನಾತನ ತತ್ವದೆಡೆಗೆ ಸೆಳೆಯಬಹುದು. ಹೀಗೆ
ಇನ್ನೂ ಎಷ್ಟೋ ವಿಧಾನಗಳಿರಬಹುದು. ಭಗವಂತನ ಕಾರ್ಯವಿಧಾನ ಅಸಂಖ್ಯ, ಅಚಿಂತ್ಯ. ನಮ್ಮ ಬುದ್ಧಿಗೆ ತೋಚಿದಷ್ಟನ್ನು ಮಾತ್ರ ಗ್ರಹಿಸಿ ಉಳಿದದ್ದನ್ನು ಊಹಿಸಬೇಕು ಅಷ್ಟೇ. ಆದರೆ ಶ್ರೀಮಾತೆ ಶಾರದಾದೇವಿಯವರ ಜೀವನದಲ್ಲಿ ಈ ಮೂರೂ ಬಗೆಯ ಕಾರ್ಯವಿಧಾನಗಳು ಬುದ್ಧಿಗೋಚರವಾಗಿದಿರಲಾರದು. ಅವರ ಚರಿತ್ರಾರ್ಹ ಪವಿತ್ರ ಜೀವನ, ಅವರು ಬೋಧಿಸಿದ ಸರಳ ಸುಂದರ ಸಮಯೋಚಿತ ಸಾಧನಾ ವಿಧಾನ, ಅವರ ಪ್ರೇಮಪೂರ್ಣ ಮಾತೃಹೃದಯದ ಆಕರ್ಷಣ, ಈ ಮೂರು ಅವರಲ್ಲಿ ಪರಿಪೂರ್ಣವಾಗಿ ವ್ಯಕ್ತವಾಗಿರೋದನ್ನ ಕಾಣಬಹುದು. ಅವರ ಈ ದಿವ್ಯತೆಯೇ ಆಧುನಿಕ ಯುಗದ ಮಾನವ ಜೀವನವನ್ನ ವಿಶಿಷ್ಟ ಬಗೆಯಿಂದ ವಿಕಾಸಗೊಳಿಸ್ತಾ ಇದೆ. ಅವರ ಪರಿಶುದ್ಧ ಪರಿಪೂರ್ಣ ಜೀವನ ತರುಣಿಯರಿಂದ ಗೃಹಿಣಿಯರವರೆಗೆ ಪ್ರತಿಯೊಬ್ಬರಿಗೂ ಆದರ್ಶದ ಸ್ಫೂರ್ತಿಯನ್ನ ನೀಡಬಲ್ಲದು. ಅವರ ಪರಮ ಪರಿಶುದ್ಧ ವ್ಯಕ್ತಿತ್ವ ಒಂದೇ ಸಾಕು, ಸಕಲರೂ ಅದರಿಂದ ಪ್ರಭಾವಿತರಾಗಲೇಬೇಕು. ಈ ಮಾತುಗಳೆಲ್ಲ ಕೇವಲ ಅತಿಶಯೋಕ್ತಿಯೋ ಅಥವಾ ಏನಾದರೂ ನಿಜದ ಅಂಶ ಇದೆಯೋ ಅಂತ ಸಂದೇಹ ಬಂದವರಿಗೆ ಶ್ರೀಮಾತೆಯವರ ಜೀವನವೇ ಬೆಳಕು ತೋರಬೇಕು. ಆದರೆ ಒಂದು ವಿಚಾರ, ಶ್ರೀಮಾತೆಯವರು ಎಲ್ಲಿಂದಲೋ ಇದ್ದಕ್ಕಿದ್ದಂತೆ ಇಳಿದು ಬಂದು ಅತಿಮಾನುಷ ರೂಪ ತೋರಿ ಅಚ್ಚರಿಪಡಿಸಿದ ಪೌರಾಣಿಕ ವ್ಯಕ್ತಿಗಳ ಗುಂಪಿಗೆ ಸೇರಿದವರಲ್ಲ. ಅಥವಾ ಉಜ್ವಲ ಉಪನ್ಯಾಸಗೈದು ಜನಮನವನ್ನ ತಬ್ಬಿಬ್ಬುಗೊಳಿಸಿದವರು ಅಲ್ಲ. ಅಥವಾ ಶಸ್ತ್ರಾಸ್ತ್ರಗಳನ್ನು ಝಳಪಿಸಿ ಶತ್ರುಗಳ ಮದಮರ್ದನ ಮಾಡಲು ಇಲ್ಲ. ಅವರು ಕೇವಲ ತಮ್ಮ ಸುಕೋಮಲ ಶಾಂತ ಪರಿಶುದ್ಧ ಅಸ್ತಿತ್ವದಿಂದಲೇ ಸುತ್ತಲೂ ಸಂತಸದ ಕಂಪು ಬೀರಿ ಸಕಲರನ್ನು ಸಾಂತ್ವನಗೊಳಿಸಿದರು, ಸಚೇತನಗೊಳಿಸಿದರು. ಆದರೆ ಈಗ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹೇಳಬಹುದು. ಏನು ಅಂತಂದ್ರೆ, ಜಗದ ಮೇಲ್ಮೆಗಾಗಿ ಅವತರಿಸಿದ ಆದ್ಯಾಶಕ್ತಿ ಯಾರೂ ಕಂಡರಿಯದ, ಕೇಳರಿಯದ ಜಯರಾಂಬಾಟಿಯಂಥ ಹಳ್ಳಿಯ ಮೂಲೆಯನ್ನ ಆರಿಸಿಕೊಂಡದ್ದರ ರಹಸ್ಯ ಏನು ಅಂತ ಯಾರು ಉತ್ತರಿಸ್ಯಾರೋ ಈ ಪ್ರಶ್ನೆಯನ್ನ? ಮನೋಬುದ್ಧಿಗೆ ನಿಲುಕದ ಆದ್ಯಾಶಕ್ತಿಯ ಚಲನವಲನಗಳನ್ನ ಗುರುತಿಸಿ ಇದಮಿಥಂ ಅಂತ ಹೇಳಬಲ್ಲವರು ಯಾರು? ಆದರೂ ಮನುಷ್ಯ ಬುದ್ಧಿ ತನ್ನ ಇತಿಮಿತಿಯನ್ನರಿತು ಕೂಡ ಇಂಥ ಅಸಾಧ್ಯವಾದ್ದನ್ನು ತಿಳಿಯಬೇಕು ಅಂತ ಪ್ರಯತ್ನ ಪಡ್ತದೆ, ಅದು ಯೋಚನೆ ಮಾಡ್ತದೆ. ಆ ಮನುಷ್ಯ ಬುದ್ಧಿ ಆಲೋಚಿಸ್ತದೆ, ಅಲ್ಲ ಜಗನ್ಮಾತೆಯೇ ಆವಿರ್ಭವಿಸೋದ್ರ ಮೂಲಕ ಆ ಮೂಲೆಹಳ್ಳಿ ಜಯರಾಂಬಾಟಿಗೆ ಅಂಥ ಪುರಸ್ಕಾರ ಸಿಕ್ಕಿತಲ್ಲ, ಹಾಗಾದ್ರೆ ಆ ಹಳ್ಳಿಯ ವೈಶಿಷ್ಟ್ಯ ಏನು ಅಂತ ಹೀಗೆ ಪ್ರಶ್ನೆ ಮುಂದುವರಿತದೆ. ಆದರೆ ಎಷ್ಟು ವಿಚಾರ ಮಾಡಿದರೂ ಸಮರ್ಪಕ ಉತ್ತರ ಸಿಗೋ ಹಾಗೆ ಕಾಣೋದಿಲ್ಲ. ಅವತಾರಗಳಲ್ಲೆಲ್ಲ ಶ್ರೀರಾಮ ಬುದ್ಧ ಮಾತ್ರ ಅರಮನೆಯ ವೈಭವಗಳ ಮಧ್ಯೆ ಜನ್ಮ ಎತ್ತಿದ್ರು. ಆದರೂ ಕೊನೆಗೆ ಅವರು ಬಂದದ್ದು ಕಾಡಿಗೆ. ಶ್ರೀಕೃಷ್ಣ ಜನ್ಮ ತಳೆದದ್ದು ಕಂಸನ ಸೆರೆಮನೆಯಲ್ಲಿ. ಅವನ ಬಂಧು ಬೆಳಗದವರು ಗೊಲ್ಲರು. ಯೇಸುಕ್ರಿಸ್ತನ ಜನ್ಮ ಕೊಟ್ಟಿಗೆಯೊಳಗಡೆ, ಶ್ರೀರಾಮಕೃಷ್ಣರ ಜನನ ಭತ್ತ ಕುಟ್ಟುವ ಗುಡಿಸರೊಳಗೆ. ಇದ್ಯಾಕೆ ಹೀಗೆ? ಇತಿಹಾಸವನ್ನ ಪರಿಶೀಲಿಸಿ ನೋಡಿದರೆ ಒಂದು ವಿಚಾರ ಮನಸ್ಸಿಗೆ ಬರ್ತದೆ. ಏನು ಅಂತಂದ್ರೆ, ಪರಕೀಯ ಸಂಸ್ಕೃತಿ ನುಗ್ಗಿ ಬಂದು ಪ್ರಭಾವ ಬೀರಿದಾಗ ಮೊದಲು ಅದಕ್ಕೆ ಬಲಿಯಾಗುವವರು ಪಟ್ಟಣಿಗರು, ನಾಗರಿಕರು, ವಿದ್ಯಾವಂತರು ಅನಿಸಿಕೊಂಡವರು. ಆಗ ದೇಶದ ಸಂಸ್ಕೃತಿಗೆ ಆಶ್ರಯ ಯಾವುದು ಅಂತಂದ್ರೆ ಹಳ್ಳಿಯ ಮೂಲೆ. ಆಗ
ದೇಶದ ಸಂಸ್ಕೃತಿ ಆಶ್ರಯ ಪಡೆಯೋದು ಹಳ್ಳಿಯ ಮೂಲೆಯಲ್ಲಿ. ಆ ಸಂಸ್ಕೃತಿ ಪಟ್ಟಣದಿಂದ ಓಡಿ ಹೋಗಿ ಹಳ್ಳಿಯ ಮೂಲೆ ಸೇರಿ ಅಲ್ಲಿ ಅದು ಕುಟುಕು ಜೀವ ಹಿಡಿದುಕೊಂಡಿರುತ್ತದೆ. ಅಲ್ಲದೆ ಈ ಭಾರತೀಯ ಧರ್ಮ ವಿಷಮ ಪರಿಸ್ಥಿತಿ ಒದಗಿ ಬಂದಾಗಲೆಲ್ಲ ಹಳ್ಳಿಯ ವಿನಮ್ರ ಬ್ರಾಹ್ಮಣರ ಹಾಗೂ ನಿರ್ಧನ ಗುರುಗಳ ಕೈಗೆ ತನ್ನನ್ನು ಒಪ್ಪಿಸಿಕೊಂಡು ರಕ್ಷಿಸಿಕೊಳ್ಳತಕ್ಕಂತಹ ವಿಚಿತ್ರ ವಿಧಾನವನ್ನು ಅನುಸರಿಸುತ್ತದೆ. ಜಯರಾಂಬಾಟಿಯಂತಹ ಹಳ್ಳಿಯಲ್ಲಿ ಇಂತಹ ಸೌಲಭ್ಯ ಇತ್ತೇನು ಅಂತ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಈ ಜಯರಾಂಬಾಟಿ ಇರೋದೆಲ್ಲಿ? ಕಲ್ಕತ್ತಾದಿಂದ ಸುಮಾರು 60 ಮೈಲಿ ಪಶ್ಚಿಮದಲ್ಲಿ ಬಾಂಕುರಾ ಅಂತನ್ನೋ ಜಿಲ್ಲೆ. ಆ ಜಿಲ್ಲೆಯ ಈಶಾನ್ಯ ಗಡಿಯಲ್ಲಿ ಜಯರಾಂಬಾಟಿ ಅಂತನ್ನೋ ಗ್ರಾಮ ಇದೆ. ಶ್ರೀ ಮಾತೆಯವರ ಜನ್ಮಸ್ಥಾನ. ಇಂದು ತಾರ ರಸ್ತೆಯ ಅನುಕೂಲ ಇರೋದ್ರಿಂದ ಕಲ್ಕತ್ತಾದಿಂದ ಜಯರಾಂಬಾಟಿಗೆ ಕೇವಲ 1/2 ದಿನದ ಪ್ರಯಾಣ, ಕಾರಿನಲ್ಲಾದ್ರೆ ಕೇವಲ 2 ಗಂಟೆ ಪ್ರಯಾಣ. ಆದರೆ ಅಂದು ಶ್ರೀ ಮಾತೆಯವರ ಕಾಲದಲ್ಲಿ ಪ್ರಯಾಣ ಕೇವಲ ಕಾಲ್ನಡಿಗೆಯಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ. ದರೋಡೆಖೋರರು ತುಂಬಿರತಕ್ಕಂತಹ ಕಾಡು, ಪೈರು ಬೆಳೆದಿರತಕ್ಕಂತಹ ಹೊಲ ಇವುಗಳನ್ನೆಲ್ಲ ಬಳಸಿಕೊಂಡು ಜಯರಾಂಬಾಟಿಯಿಂದ ಕಲ್ಕತ್ತಕ್ಕೆ ಬಂದು ತಲುಪಬೇಕಾದ್ರೆ ಸುಮಾರು 2-3 ದಿನಗಳಾದರೂ ಬೇಕಾಗಿತ್ತು. ಜಯರಾಂಬಾಟಿ ಬಹಳ ಚಿಕ್ಕ ಹಳ್ಳಿ, ಆದರೆ ಭೂಮಿ ಮಾತ್ರ ತುಂಬ ಸಾರುಬತ್ತಾಗಿತ್ತು. ಜಯರಾಂಬಾಟಿ ಹಿಂದುಳಿದ ಗ್ರಾಮವಾಗಿದ್ದರೂ ಕೂಡ ಅಲ್ಲಿನ ಜನ ತೃಪ್ತಿಯ ಜೀವನ ನಡೆಸ್ತಿದ್ರು. ವರ್ಷದ ವಿವಿಧ ದಿನಗಳಲ್ಲಿ ವಿವಿಧ ಉತ್ಸವಗಳನ್ನು ನಡೆಸ್ತಿದ್ರು. ದುರ್ಗಾಪೂಜೆ, ಕಾಳಿಪೂಜೆ, ಡೋಲಪೂರ್ಣಿಮೆ ಇತ್ಯಾದಿ ವಿವಿಧ ಉತ್ಸವಗಳನ್ನು ಆಚರಿಸ್ತಿದ್ರು. ಈ ಗ್ರಾಮದ ಸುತ್ತಮುತ್ತ ಹಲವಾರು ಸಣ್ಣ ಪುಟ್ಟ ದೇವಸ್ಥಾನಗಳಿದ್ವು. ಶಿವ ದೇವಸ್ಥಾನ, ಶಾಂತಿನಾಥ ದೇವಸ್ಥಾನ, ಶೀತಲಾದೇವಿ ದೇವಸ್ಥಾನ, ಗ್ರಾಮ ದೇವತೆಯಾದಂತಹ ಸಿಂಹವಾಹಿನಿ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳು ಈ ಗ್ರಾಮದಲ್ಲಿದ್ದವು. ಈ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವಗಳು ನಡೀತಿದ್ವು. ಹೀಗೆ ಈ ಉತ್ಸವಗಳೆಲ್ಲ ಹಳ್ಳಿಯ ಜನರ ಬೇಸರಿಕೆಗಳನ್ನು ಕಳೆದು ಉತ್ಸಾಹ ತರುತ್ತಿದ್ವು. ಈ ಜಯರಾಂಬಾಟಿಯಲ್ಲಿ ಬಡಗಿಗಳು ರೈತರೇ ಜಾಸ್ತಿ. ಇಲ್ಲಿದ್ದಂತಹ ಬ್ರಾಹ್ಮಣ ಕುಟುಂಬಗಳು ಅಂತಂದ್ರೆ ಕೇವಲ 2, ಒಂದು ಬ್ಯಾನರ್ಜಿ ಮನೆತನ, ಇನ್ನೊಂದು ಮುಖರ್ಜಿ ಮನೆತನ. ಬ್ಯಾನರ್ಜಿ ಅಂತಂದ್ರೆ ವಂದ್ಯೋಪಾಧ್ಯಾಯ ಅಂತನೋದ್ರ ಸಣ್ಣ ರೂಪ, ಮುಖರ್ಜಿ ಅಂದ್ರೆ ಮುಖ್ಯೋಪಾಧ್ಯಾಯ ಅಂತನೋದ್ರ ಸಣ್ಣ ರೂಪ. ಶ್ರೀ ಮಾತೆಯವರು ಈ ಮುಖರ್ಜಿ ಮನೆತನದ ಮಗಳು. ಅವರ ತಂದೆ ರಾಮಚಂದ್ರ ಮುಖರ್ಜಿಗೆ 3 ಜನ ಸೋದರರು. ಒಬ್ಬ ತ್ರೈಲೋಕ್ಯನಾಥ, ಈತ ಸಂಸ್ಕೃತ ಪಂಡಿತನಾಗಿದ್ದ, ಆದರೆ ಎಳೆ ವಯಸ್ಸಿನಲ್ಲೇ ತೀರ್ಕೊಂಡ. ಉಳಿದವರಿಬ್ರು ಸೋದರರು ಈಶ್ವರಚಂದ್ರ ಮತ್ತು ನೀಲಮಾಧವ. ಇವರು ಆ ಜನ್ಮ ಬ್ರಹ್ಮಚಾರಿಗಳಾಗಿ ಉಳಿದುಕೊಂಡ್ರು. ಅಂತೂ ಈ ಸೋದರರೆಲ್ಲ ಒಟ್ಟಿಗೆ ಕೂಡು ಸಂಸಾರ ನಡೆಸ್ತಿದ್ರು. ರಾಮಚಂದ್ರ ಮುಖರ್ಜಿ ಬಹಳ ಬಡವ, ಆದರೂ ತುಂಬ ಸಚ್ಚರಿತ್ರ, ಸತ್ಯಸಂಧ, ಬ್ರಾಹ್ಮಣ್ಯಕ್ಕೆ ಆದರ್ಶಪ್ರಾಯ. ಶ್ರೀ ಮಾತೆಯವರೇ ತಮ್ಮ ತಂದೆಯವರ ಕುರಿತಾಗಿ ಹೇಳ್ತಿದ್ರು, ನನ್ನ ತಂದೆ ಬಹಳ ಒಳ್ಳೆಯವರು, ಅವರು ದೊಡ್ಡ ರಾಮಭಕ್ತ, ಬ್ರಾಹ್ಮಣ ಧರ್ಮದಲ್ಲಿ ಅವರಿಗೆ ಅವಿಚಲ ಶ್ರದ್ಧೆ, ಯಾರೆಂದರೆ ಅವರಿಂದ ದಾನ ಸ್ವೀಕರಿಸ್ತಿರಲಿಲ್ಲ ಅಂತ. ರಾಮಚಂದ್ರ ಮುಖರ್ಜಿಯ ಸಹಧರ್ಮಿಣಿಯ ಹೆಸರು ಶ್ಯಾಮಸುಂದರೀ ದೇವಿ. ಈಕೆ ಪತಿಯ ಯೋಗ್ಯತೆಗೆ ಸರಿದೂಗುವ ಸತಿ. ಶ್ಯಾಮಸುಂದರಿ ದೇವಿ ಗೃಹಕೃತ್ಯಗಳನ್ನು ತುಂಬ ಶ್ರದ್ಧೆಯಿಂದ ಶ್ರಮವಹಿಸಿ ಮಾಡಿಕೊಂಡು ಬರ್ತಿದ್ಲು. ತುಂಬ ಸಮರ್ಥ ಗೃಹಿಣಿ. ಶ್ರೀಮಾತೆಯವರು ಮುಂದೆ ತಮ್ಮ ತಾಯಿ ಶ್ಯಾಮಸುಂದರಿಯ ಕುರಿತು ಹೇಳ್ತಿದ್ರು, ನನ್ನಮ್ಮ ಸ್ವಭಾವತಃ ತುಂಬ ಸರಳ, ನಡತೆ ಕಪಟರಹಿತ,
ಹೃದಯ ಕರುಣಾಪೂರ್ಣ ಅಂತ. ಶ್ಯಾಮಸುಂದರಿ ದೇವಿ ಒಳ್ಳೆ ದೈವಭಕ್ತೆ ಆಗಿದ್ಲು. ಬಡ ಜನರಿಗೆ ಉಣಬಡಿಸೋದು, ಅವರ ಹಿತಕ್ಕಾಗಿ ಶ್ರಮಿಸೋದು ಶ್ಯಾಮಸುಂದರಿಯ ಸಹಜ ಸ್ವಭಾವವಾಗಿತ್ತು. ಇತರ ಜನರ ಹಿತಕ್ಕಾಗಿ, ಅವರ ಯೋಗಕ್ಷೇಮಕ್ಕಾಗಿ ದುಡಿಯೋದರಲ್ಲಿ ಶ್ಯಾಮಸುಂದರಿಗೆ ವಿಶೇಷ ಆನಂದ. ಹೀಗೆ ಈ ದಂಪತಿಗಳು ತುಂಬ ಸಾತ್ವಿಕರಾಗಿದ್ರು, ತುಂಬ ಉದಾರಿಗಳಾಗಿದ್ರು. 1864 ಬಂಗಾಳಕ್ಕೆ ಭೀಕರ ಬರಗಾಲ ಬಿಡಿಯಿತು. ಆ ಸಂದರ್ಭದಲ್ಲಿ ಈ ದಂಪತಿಗಳ ಔದಾರ್ಯ ಇನ್ನೂ ಚೆನ್ನಾಗಿ ವ್ಯಕ್ತವಾಯಿತು. ರಾಮಚಂದ್ರ ಮುಖರ್ಜಿ ಸ್ವತಃ ಬಡವ. ಅವನ ಸಣ್ಣ ಜಮೀನಿನಲ್ಲೇ ಬೆಳೆದಂತಹ ಬೆಳೆ, ಪೌರೋಹಿತ್ಯದಿಂದ ಬಂದಂತಹ ಕಿಂಚಿತ್ ಸಂಪಾದನೆ ಮತ್ತು ಯಜ್ಞೋಪವಿತ ತಯಾರಿಸಿ ಅದರಿಂದ ಬಂದಂತಹ ಕಿಂಚಿತ್ ಸಂಪಾದನೆ, ಇಷ್ಟರಿಂದಲೇನೆ ಅವನ ಜೀವಿತ ನಡೀಬೇಕಾಗಿತ್ತು. ಇಷ್ಟರಲ್ಲೇ ಅವನು ಜೀವನ ನಡೆಸಿ ಸ್ವಲ್ಪ ದವಸ ಧಾನ್ಯಗಳನ್ನ ಮಿಗಿಸಿ ಇಟ್ಟಿದ್ದ. ಆದರೆ ಕ್ಷಾಮಪೀಡಿತ ಜನ ಹೊಸಿದು ಓಡಿ ಬಂದಾಗ ತನ್ನ ಭವಿಷ್ಯದ ಕುರಿತು ಕಿಂಚಿತ್ತು ಯೋಚಿಸದೆ ಅಷ್ಟನ್ನೂ ಹಂಚಿಬಿಟ್ಟ. ಈ ಘಟನೆ ನಡೆದಾಗ ಶ್ರೀ ಶಾರದಾದೇವಿಯವರಿಗೆ ಕೇವಲ 10 ವರ್ಷ. ಮುಂದೆ ಅವರು ಈ ಘಟನೆಯನ್ನು ನೆನಪಾಡಿಕೊಂಡು ತಮ್ಮ ಭಕ್ತರೊಡನೆ ಹೇಳ್ತಿದ್ರು. ಆಗ ಅಸಂಖ್ಯಾತ ಹಸಿದ ಜನ ಅನ್ನಕ್ಕಾಗಿ ನಮ್ಮ ಮನೆಗೆ ಬರುತ್ತಿದ್ರು. ನಮ್ಮಲ್ಲಿ ಹಿಂದಿನ ವರ್ಷದ ಅಕ್ಕಿ ಮಿಕ್ಕಿತ್ತು. ನನ್ನ ತಂದೆ ಬಿಸಿಬೇಳೆ ಅನ್ನ ಮಾಡಿ ಮಾಡಿ ಮಡಿಕೆಯಲ್ಲಿ ತುಂಬಿಡ್ತಿದ್ರು. ಬಂಗಾಳಿ ಭಾಷೆಯಲ್ಲಿ ಇದಕ್ಕೆ ಕಿಚಡಿ ಅಂತ ಹೆಸರು. ಬಿಸಿಬೇಳೆ ಅನ್ನ ನಮ್ಮ ಮನೆಯವರಿಗೂ ಬರದಿಂದ ಹಸಿದು ಬಂದಂತಹ ಅವರಿಗೂ ಊಟಕ್ಕೆ ಅದೇ ಬಿಸಿಬೇಳೆ ಅನ್ನ. ಈ ಮಧ್ಯೆ ತಂದೆಯವರು ಹೇಳ್ತಿದ್ರು, ನನ್ನ ಮಗಳು ಶಾರದೆಗೆ ಮಾತ್ರ ಒಂದಿಷ್ಟು ಒಳ್ಳೆ ಅಕ್ಕಿ ಅನ್ನವನ್ನ ಮಾಡಬೇಕು, ಅವಳು ಅದನ್ನ ಊಟ ಮಾಡಲಿ ಅಂತ. ಕೆಲವು ಸಲ ಜನ ಬರೋದು ಮಿತಿ ಮೀರಿ ಮಾಡಿದ ಅಡಿಗೆ ಸಾಲದೆ ಹೋಗುತ್ತಿತ್ತು. ಆಗ ಹೊಸದಾಗಿ ಬಿಸಿಬೇಳೆ ಅನ್ನ ತಯಾರಿಸಿ ಮಡಿಕೆಗಳಲ್ಲಿ ತುಂಬಿಡ್ತಿದ್ರು. ನಾನು ಬೀಸಣಿಗೆಯಿಂದ ಗಾಳಿ ಬೀಸಿ ಬೀಸಿ ಅದನ್ನ ತಣಿಸ್ತಿದ್ದೆ. ಹಸಿದ ಹೊಟ್ಟೆಯ ಜನ ಅದಕ್ಕಾಗಿ ಕಾದಿರ್ತಿದ್ರು. ಒಂದು ದಿನ ಒಬ್ಬಳು ಕೆಳವರ್ಗದ ಹುಡುಗಿ ಅಲ್ಲಿಗೆ ಬಂದ್ಲು. ಹುಚ್ಚರ ಹಾಗೆ ಅವಳ ತಲೆ ಕೆದರ್ಕೊಂಡಿತ್ತು, ಕಣ್ಣು ಕೆಂಪಾಗಿತ್ತು. ಆಕೆ ಅಲ್ಲೇ ಹೊರಗಡೆ ಒಂದು ಪಾತ್ರೆಯಲ್ಲಿ ಹಸುಗಳಿಗಾಗಿ ನೆನೆ ಹಾಕಿದ ತೌಡನ್ನ ನೋಡಿದ್ಲು. ನೋಡಿದ್ದ ತಡ ಅದನ್ನೇ ಗಬಗಬ ಅಂತ ತಿನ್ನೋದಕ್ಕೆ ತೊಡಗಿದ್ಲು. ನಾವು ಅವಳಿಗೆ ಹೇಳಿದ್ವು, ನೋಡಮ್ಮ ಒಳಗಡೆ ಬಿಸಿಬೇಳೆ ಅನ್ನ ಇದೆ, ಹೋಗಿ ಊಟ ಮಾಡು ಅಂತ. ಆದರೆ ಅವಳು ನಮ್ಮ ಮಾತು ಕೇಳಲೇ ಇಲ್ಲ. ಯಾಕೆ ಅಂದ್ರೆ ಅವಳಿಗೆ ಒಳಗೆ ಹೋಗುವಷ್ಟು ಸಹನೆ ಕೂಡ ಇರಲಿಲ್ಲ. ಹಸಿದ ಹೊಟ್ಟೆಯ ಸಂಕಟವನ್ನ ಸಹಿಸೋದು ಅಂದ್ರೆ ತಮಾಷೆಯೇನು ಅಂತ. ಹೀಗೆ ಶ್ರೀಮಾತೆಯವರು ಅಂದಿನ ಆ ಘಟನೆಯನ್ನ ಕರುಣಾಜನಕವಾಗಿ ಹೇಳ್ತಿದ್ರು. ರಾಮಚಂದ್ರ ಮುಖರ್ಜಿ ಮತ್ತು ಶ್ಯಾಮಸುಂದರಿ ದೇವಿಯರು ಬಡವರಾಗಿದ್ದರೂ ಕೂಡ ಸಕಲ ಸದ್ಗುಣ ಸಂಪನ್ನರು, ಭಗವದ್ ಭಕ್ತರು. ಅದರಿಂದಲೇನೆ ಆದ್ಯಶಕ್ತಿ ತನ್ನ ಆವಿರ್ಭಾವಕ್ಕೆ ಅವರನ್ನೇ ಆರಿಸಿಕೊಂಡಿದ್ದಾಳೆ. ಅಸಾಮಾನ್ಯ ವ್ಯಕ್ತಿಗಳ ಜನನ ಕಾಲದಲ್ಲಿ ಅಸಾಮಾನ್ಯ ಘಟನೆಗಳು ನಡೆಯೋದು ತೀರ ಸಹಜ. ಹಾಗೆಯೇ ಶ್ರೀ ಶಾರದಾದೇವಿಯವರು ಈ ದಿವ್ಯ ದಂಪತಿಗಳಲ್ಲಿ ಜನ್ಮ ತಾಳೋ ಕಾಲದಲ್ಲಿಯೂ ಕೂಡ ಅಂತಹ ಅಸಾಮಾನ್ಯ ಸಂದರ್ಭ ಒದಗಿ ಬಂದಿತ್ತು. ಒಂದು ದಿನ ಶ್ಯಾಮಸುಂದರಿ ದೇವಿ ತನ್ನ ತವರೂರಾದ ಸಿಹೋರ್ನ ಜಾತ್ರೆಗೆ ಹೋಗಿದ್ರು. ಆ ವೇಳೆಗೆ ಸರಿಯಾಗಿ ಬಿಲ್ವ ಮರದ ಮೇಲಿಂದ ಒಬ್ಬಳು ಪುಟ್ಟ ಬಾಲಕಿ, ಸುಮಾರು 5-6 ವರ್ಷದ ಬಾಲಕಿ, ಕೆಂಪು ರೇಷ್ಮೆ ಸೀರೆ ಉಟ್ಟ ಬಾಲಕಿ ಕಾಲಿನ ಗೆಜ್ಜೆಯ ಸದ್ದು ಮಾಡ್ತಾ ಕೆಳಗಿಳಿದು ಬಂದು ತನ್ನ ಮೃದುವಾದ ತೋಳುಗಳಿಂದ ಶ್ಯಾಮಸುಂದರಿಯ ಕೊರಳನ್ನು ತಬ್ಬಿಕೊಂಡ್ಲು. ಆಗ ಶ್ಯಾಮಸುಂದರಿ ಮೂರ್ಛೆ ಬಿದ್ದಳು. ಹೀಗೆ ಎಷ್ಟೊತ್ತು ಮೂರ್ಛಿತಲಾಗಿ ಬಿದ್ದಿದ್ಲೋ. ಕೊನೆಗೆ ಅವಳ ಬಂಧುಗಳು ಅಲ್ಲಿಗೆ ಬಂದು ಅವಳನ್ನ ಮನೆಗೆ ಕರೆತಂದು ಶೈತ್ಯೋಪಚಾರ ಮಾಡಿದ ಮೇಲೆ ಅವಳಿಗೆ ಪ್ರಜ್ಞೆ ಬಂತು. ಆಗ ಅವಳಿಗೆ ಆ ಪುಟ್ಟ ಬಾಲಕಿ ತನ್ನ ಉದರದೊಳಗಡೆ
ಪ್ರವೇಶ ಮಾಡಿರೋ ಹಾಗೆ ಅನಿಸ್ತು. ಅವಳು ಆನಂದ ಪರವಶಳಾದ್ಲು. ಇದೇ ಸಂದರ್ಭದಲ್ಲಿ ರಾಮಚಂದ್ರ ಮುಖರ್ಜಿ ಕೆಲಸ ಹುಡುಕಿಕೊಂಡು ಕಲ್ಕತ್ತಕ್ಕೆ ಬಂದಿದ್ದ. ಒಂದು ದಿನ ಹೀಗೆ ಉದ್ಯೋಗದ ಚಿಂತೆಯಲ್ಲಿ ಕುಳಿತಿದ್ದಾಗ ಹಾಗೆ ಜೊಂಪ್ ಹತ್ತಿ ನಿದ್ರೆ ಬಂತು. ಆಗ ಅವನಿಗೆ ಒಂದು ಅಪೂರ್ವವಾದ ಸ್ವಪ್ನ ಆಯಿತು. ಆ ಸ್ವಪ್ನದಲ್ಲಿ ಒಬ್ಬಳು ಅಪೂರ್ವ ಸುಂದರಿಯಾದಂತಹ ಬಾಲಕಿ, ಒಳ್ಳೆ ಸುವರ್ಣವರ್ಣದ ಮೈಬಣ್ಣದ ಬಾಲಕಿ ಅವನ ಬಳಿ ಸಾರಿ ತನ್ನ ಪುಟ್ಟ ಪುಟ್ಟ ತೋಳುಗಳಿಂದ ಅವನ ಕೊರಳನ್ನು ತದ್ದುಕೊಂಡಳು. ಅವಳ ದಿವ್ಯ ಸೌಂದರ್ಯ, ಅವಳ ಮೈ ಮೇಲಿನ ಅಮೂಲ್ಯ ಆಭರಣಗಳನ್ನು ನೋಡಿ ರಾಮಚಂದ್ರ ಮುಖರ್ಜಿ ಅವಳು ಸಾಮಾನ್ಯ ಬಾಲಕಿ ಅಲ್ಲ, ಸಾಕ್ಷಾತ್ ದೇವಿಯೇ ಅಂತ ತಿಳಿದುಕೊಂಡ. ಈ ಭವ್ಯ ದೃಶ್ಯವನ್ನು ನೋಡಿ ಚಕಿತನಾದ ಅವನು ಆ ಬಾಲಕಿಯನ್ನು ಕೇಳಿದ, ಮಗು ಯಾರು ನೀನು ಅಂತ. ಅದಕ್ಕೆ ಆ ಬಾಲಕಿ ತನ್ನ ಅತ್ಯಂತ ಮೃದು ಮಧುರ ಕಂಠದಿಂದ ಹೇಳ್ತಾಳೆ, ನಾನು ನಿನ್ನ ಮನೆಗೆ ಬರ್ತೇನೆ ಅಂತ. ರಾಮಚಂದ್ರ ಮುಖರ್ಜಿ ನಿದ್ರೆಯಿಂದ ಎಚ್ಚೆತ್ತ ಎಚ್ಚರಗೊಂಡಾಗ ಅವನ ಮನಸ್ಸಿನಲ್ಲಿ ಆನಂದ ಆವರಿಸಿತ್ತು. ಮನೆಗೆ ಹಿಂತಿರುಗಿ ಬಂದಾಗ ಅವನ ಪತ್ನಿ ತನ್ನ ಅನುಭವವನ್ನು ಹೇಳಿಕೊಂಡ್ಲು. ರಾಮಚಂದ್ರ ಮುಖರ್ಜಿ ತನ್ನ ಪತ್ನಿಯ ಅನುಭವವನ್ನು ಕೂಡಲೇ ಒಪ್ಪಿಕೊಂಡ, ಯಾಕೆಂದ್ರೆ ತನಗೂ ಅದೇ ತರಹದ ಅನುಭವ ಆಗಿತ್ತು. ರಾಮಚಂದ್ರ ಮುಖರ್ಜಿ ತನ್ನ ಹೆಂಡತಿಯನ್ನ ಅಂದಿನಿಂದ ಅತ್ಯಂತ ಗೌರವದಿಂದ ನೋಡಿಕೊಂಡ. ಸಕಾಲ ಪ್ರಾಪ್ತವಾಗುತ್ತಲೇ ಅಂದ್ರೆ 1853 ಡಿಸೆಂಬರ್ 22 ಶ್ಯಾಮಸುಂದರಿ ದೇವಿ ಒಂದು ಅಪೂರ್ವ ಸುಂದರ ಶಿಶುವಿಗೆ ಜನ್ಮ ಇತ್ತು. ಆ ಮಗುವಿಗೆ ಪ್ರೀತಿಯಿಂದ ಠಾಕೂರ್ಮಣಿ ಅಂತ ಹೆಸರಿಟ್ರು. ಠಾಕೂರ್ಮಣಿ ಅಂದ್ರೆ ದೇವಿ ಅಂತನೂ ಅರ್ಥ. ಆದರೆ ಕಾಲಕ್ರಮದಲ್ಲಿ ಆ ಮಗು ಶ್ರೀ ಶಾರದಾಮಣಿ ದೇವಿ ಅಂತಲೇ ಪ್ರಸಿದ್ಧವಾಯಿತು. ಹೀಗೆ ಶ್ರೀ ಶ್ಯಾಮಸುಂದರಿ ದೇವಿ ಮತ್ತು ರಾಮಚಂದ್ರ ಮುಖರ್ಜಿ ಈ ಇಬ್ಬರು ದಂಪತಿಗಳು ಆದ್ಯಾಶಕ್ತಿ ಸ್ವರೂಪಿಣಿಯಾದ ಶ್ರೀ ಶಾರದಾ ದೇವಿಯವರನ್ನ ಜಗತ್ತಿಗೆ ಕೊಡೋದಕ್ಕೆ ನಿಮಿತ್ತರಾದರು. ನಿಜಕ್ಕೂ ಈ ಮೂಲಕ ಆ ದಿವ್ಯ ದಂಪತಿಗಳು ಭಾಗ್ಯಶಾಲಿಗಳಾದರು. ಅವರ ಮೂಲಕ ಇಡೀ ಭಾರತವೇ ಭಾಗ್ಯಶಾಲಿಯಾಯಿತು. ಹೀಗೆ ಆದ್ಯಾಶಕ್ತಿ ಈ ಭೂಮಿಗೆ ಅವತರಿಸಿದಂತಹ ಈ ದಿವ್ಯ ಕಾಲದಲ್ಲಿ ನಾವು ಕೂಡ ಇಲ್ಲಿಗೆ ಬಂದು ಈ ಒಂದು ದಿವ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಈಗ ಸೇರಿದ್ದೇವೆ. ಇಂತಹ ಒಂದು ಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ಆದ್ದರಿಂದ ನಾವು ಕೂಡ ಭಾಗ್ಯಶಾಲಿಗಳು. ಈ ದಿವ್ಯ ಜೀವನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಪುನೀತರಾಗೋಣ ಅಂತ ಹೇಳಿ ನನ್ನ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.